ಎಲ್ಲರೂ ಒಳ್ಳೆಯದನ್ನು ಮಾಡುತ್ತಿದ್ದೀರಾ ಎಂದು ಭಾವಿಸುತ್ತೇವೆ ಹಿಂದಿನ ವಿಷಯದಲ್ಲಿ ನೀವು ಮಾನವ ವಿಸರ್ಜನಾ ವ್ಯವಸ್ಥೆಯ ರಚನೆ ಮತ್ತು ಕಾರ್ಯದ ಬಗ್ಗೆ ಕಲಿತಿದ್ದೀರಿ ಚಯಾಪಚಯ ಕ್ರಿಯೆಯ ಸಮಯದಲ್ಲಿ ಹಲವಾರು ತ್ಯಾಜ್ಯ ಉತ್ಪನ್ನಗಳು ಉತ್ಪತ್ತಿಯಾಗುತ್ತವೆ ಎಂದು ನಿಮಗೆ ತಿಳಿದಿದೆ ಈ ತ್ಯಾಜ್ಯಗಳನ್ನು ರಕ್ತದಿಂದ ಮೂತ್ರಪಿಂಡಗಳಿಗೆ ಸಾಗಿಸಲಾಗುತ್ತದೆ ಮತ್ತು ಅಲ್ಲಿ ಫಿಲ್ಟರ್ ಮಾಡಲಾಗುತ್ತದೆ ನಂತರ ತ್ಯಾಜ್ಯವನ್ನು ಮೂತ್ರವಾಗಿ ತೆಗೆದುಹಾಕಲಾಗುತ್ತದೆ ನೆಫ್ರಾನ್ ಅನ್ನು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವೆಂದು ಪರಿಗಣಿಸಲಾಗುತ್ತದೆ ಇಂದು ಹತ್ತನೇ ತರಗತಿಯ ಜೀವಶಾಸ್ತ್ರದ ಪಾಠ ಜೀವನ ಪ್ರಕ್ರಿಯೆಗಳಿಂದ ಮೂತ್ರರಚನೆಯ ವಿಸರ್ಜನೆಯ ಕಾರ್ಯ ವಿಧಾನವನ್ನು ವಿವರಿಸುತ್ತಿದ್ದೇವೆ ಕಲಿಕೆಯ ಫಲಿತಾಂಶಗಳು ಈ ವಿಷಯವನ್ನು ಅಧ್ಯಯನ ಮಾಡಿದ ನಂತರ ಮೂತ್ರ ಮೂತ್ರರಚನೆಯ ಕಾರ್ಯವಿಧಾನ ಮೂತ್ರದ ಸಂಯೋಜನೆ ಡಯಾಲಿಸಿಸ್ ಕಿಡ್ನಿ ಕಸಿ ವಿಸರ್ಜನೆಯ ಇತರ ಮಾರ್ಗಗಳ ಬಗ್ಗೆ ನೀವು ತಿಳಿದುಕೊಳ್ಳುತ್ತೀರಿ ಕೀವರ್ಡ್ಗಳು ಗ್ಲೋಮೆಲೊಲರ್ ಶೋಧನೆ ಅಪೇರೆಂಟ್ ಅಪಧಮನಿ ಅಪೇರೆಂಟ್ ಅಪಧಮನಿ

ಮೂತ್ರಪಿಂಡದ ಕಾಯಿಲೆಯ ಕೊನೆಯ ಹಂತ ಯುರೇವಿಯಾ ಹೆಮೋಡಯಾಲಿಸ್ ಚಯಾಪಚಯ ಕ್ರಿಯೆಗಳು ಸಾರಜನಕ ತ್ಯಾಜ್ಯವನ್ನು ಲವಣಗಳು ಹೆಚ್ಚುವರೆ ಹೆಚ್ಚುವರಿ ನೀರು ಮತ್ತು ಇತರ ಹಲವಾರು ವಸ್ತುಗಳ ಜೊತೆಗೆ ತೆಗೆದುಹಾಕಲು ಉನ್ನತಿ ಮಾಡುತ್ತಿತ್ತು ವಿಸರ್ಜನೆಯು ದೇಹದಿಂದ ತ್ಯಾಜ್ಯ ಅಥವಾ ಉಪಯುಕ್ತವಲ್ಲದ ಉತ್ಪನ್ನಗಳನ್ನು ಬೇರ್ಪಡಿಸುವ ಮತ್ತು ತೆಗೆದುಹಾಕುವಲ್ಲಿ ಒಳಗೊಂಡಿರುವ ಜೈವಿಕ ಪ್ರಕ್ರಿಯೆಯಾಗಿದೆ ಲ್ಯಾಟಿನ್ ಭಾಷೆಯಲ್ಲಿ ಮಾಜಿ ಎಂದರೆ ಔಟ್ ಕ್ರೆನೆ ಎಂದರೆ ಶಿಫ್ಟ್ ಈ ಪರಿಕಲ್ಪನೆಯ ನಕ್ಷೆಯಲ್ಲಿ ಮೂತ್ರ ರಚನೆಯ ಪ್ರಕ್ರಿಯೆಯನ್ನು ನೋಡೋಣ ಈಗ ನಾವು ಮೂತ್ರ ರಚನೆಯ ಕಾರ್ಯವಿಧಾನದ ಹಂತಗಳನ್ನು ನೋಡುತ್ತೇವೆ ಮೂತ್ರ ರಚನೆಯ ಕಾರ್ಯವಿಧಾನಗಳು ಮೂತ್ರದ ರಚನೆಯು ನಾಲ್ಕು ಹಂತಗಳನ್ನು ಒಳಗೊಂಡಿದೆ ಗ್ಲೋಮೆಲೋರರ್ ಕೊಳುವೆಯಾಕಾರದ ಮರುಹೀರಿಕೆ ಸ್ರವಿಸುವಿಕೆ ಮೂತ್ರದ ಸಾಂದ್ರತೆ ಗ್ಲೋ ಮೆರುಲರ್ ಶೋಧನೆ ಈ ಹಂತದಲ್ಲಿ ರಕ್ತವು ಮೂತ್ರಪಿಂಡದ ಅಪಧಮನಿಯಿಂದ ಮೆಲುಲರಸ್ಗೆ ಅಪೇರೆಂಟ್ ಅಪಧಮನಿ ಮೂಲಕ ಹರಿಯುತ್ತದೆ ಕೊಳವೆಯಾಕಾರದ ಮರು ಹೀರಿಕೊಳ್ಳುವಿಕೆ ಗ್ಲೊಮೆರುಲರ್ನಿಂದ ಶೋಧನೆಯನ್ನು ಪ್ರಾಥಮಿಕ ಮೂತ್ರ ಎಂದು ಕರೆಯುತ್ತಾರೆ ಮತ್ತು ಇದು ರಕ್ತ ಕಣಗಳ ಉಪಸ್ಥಿತಿಯನ್ನು ಹೊರತುಪಡಿಸಿ ರಾಸಾಯನಿಕ ಸಂಯೋಜನೆಯಲ್ಲಿ ರಕ್ತಕ್ಕೆ ಸಮಾನವಾಗಿರುತ್ತದೆ ಇದು ಪ್ರಾಕ್ಸಿಮಲ್ ಸುರುಳಿಯಾಕಾರದ ಕೊಳವೆಯೊಳಗೆ ಹಾದುಹೋಗುತ್ತದೆ ಪ್ರಾಥಮಿಕ ಮೂತ್ರದಲ್ಲಿನ ಉಪಯುಕ್ತ ಪದಾರ್ಥಗಳು ಪೆರಿಟ್ಯೂಬೆಲರ್ಸ್ ನೆಟ್ವರ್ಕ್ ಮರುಹೀರಿಕೊಳ್ಳುತ್ತವೆ ಕೊಳವೆಯಾಕಾರದ ಸ್ರವಿಸುವಿಕೆ ಪಿಸಿಟಿ ಪ್ರದೇಶದಲ್ಲಿ ಮರುಹೀರಿಕೆ ನಂತರ ಮೂತ್ರವು ಡಿಸಿಟಿಗೆ ಹೆನೈಲ್ ಲೂಪ್ ಮೂಲಕ ಚಲಿಸುತ್ತದೆ ಇಲ್ಲಿ ಕೆ, ಸಿ ಸಿಎಲ್ ಮತ್ತು ಹೆಚ್ನ ಹೆಚ್ಚುವರಿ ಉಪ್ಪು ಅಯಾನುಗಳಂತಹ ಕೆಲವು ಇತರ ತ್ಯಾಜ್ಯಗಳು ಪೆರಿಟ್ಯೂಬ್ಲರ್ಸ್ ಕ್ಯಾಪಿಲರಿಗಳಿಂದ ಡಿಸಿಟಿಗೆ ಸ್ರವಿಸುತ್ತದೆ ಪೆರಿಟ್ಯೂಬ್ಲರ್ ಕ್ಯಾಪಿಲರಿಗಳಿಂದ ಸುತ್ತುವರಿ ದೂರದ ಸುರುಳಿಯಾಕಾರದ ಕೊಳವೆಗಳಲ್ಲಿ ಇದು ಹೆಚ್ಚಾಗಿ ಸಂಭವಿಸುತ್ತದೆ ಇದು ಮೂತ್ರದ ಸರಿಯಾದ ಸಾಂದ್ರತೆ ಮತ್ತು ಪಿಎಚ್ ಅನ್ನು ನಿರ್ವಹಿಸುತ್ತದೆ ಸಣ್ಣ ಪ್ರಮಾಣದ ಕೊಳವೆಯಾಕಾರದ ಸ್ರವಿಸುವಿಕೆಯು ಪ್ರಾಕ್ಸಿಮಲ್ ಸುರುಳಿಯಾಕಾರದ ಕೊಳವೆಯ ಪ್ರದೇಶಗಳಲ್ಲಿ ನಡೆಯುತ್ತದೆ ಮೂತ್ರದ ಸಾಂದ್ರತೆ ನೆಫ್ರಿಕ್ ಪೆಲ್ಟ್ರಿನ್ಗಳ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ನೀರಿನ ಅಂಶವು ಪ್ರಾಕ್ಸಿಮಲ್ ಸುರುಳಿಯಾಕಾರದ ಕೊಳವೆಯು ಪ್ರದೇಶದಲ್ಲಿ ಮರುಹೀರಿಕೊಳ್ಳುತ್ತವೆ ಕೇವಲ ಹತ್ತು ಪರ್ಸೆಂಟ್ ನೀರು ಮಾತ್ರ ಹೆನಾಯಿಲ್ಯ ಕುಣಿಕೆಯ ಸುತ್ತು ಆಸ್ಮೋಸಿಸ್ ಮೂಲಕ ಶೋಧನೆಯಿಂದ ಹೊರಹೋಗುತ್ತದೆ ಇದಿಲ್ಲದೆ ಮೂತ್ರದ ಸಾಂದ್ರತೆಯು ವಾಸೋಪ್ರೆಸಿನ್ ಅಥವಾ ಆಂಟಿ ಹಾರ್ಮೋನ್ ಎಡಿಎಚ್ ಎಂಬ ಹಾರ್ಮೋನ್ ಉಪಸ್ಥಿತಿಯಲ್ಲಿ ಟ್ಯೂಬ್ಗಳನ್ನು ಸಂಗ್ರಹಿಸುವ ಪ್ರದೇಶದಲ್ಲಿ ನಡೆಯುತ್ತದೆ ಕೇಂದ್ರೀಕರಿಸಿದ ಮೂತ್ರವನ್ನು ಹೊರಹಾಕಬೇಕಾದರೆ ಮೂತ್ರ ಹಾರ್ಮೋನ್ ಸ್ರವಿಸುತ್ತದೆ ಒಬ್ಬ ವ್ಯಕ್ತಿಯು ಹೆಚ್ಚು ನೀರು ಕುಡಿದಾಗ ಅದು ಏಕೆ ಸ್ರವಿಸುವುದಿಲ್ಲ ವಾಸೋಪ್ರೆಸಿನ್ ಹಾರ್ಮೋನ್ ಕೊರತೆಯು ಮೂತ್ರವನ್ನು ದುರ್ಬಲಗೊಳಿಸುತ್ತದೆ ಹಾರ್ಮೋನ್ ಕ್ರಿಯೆಯು ದೇಹದ ದ್ರವಗಳ ಆಸ್ಮೋಟಿಕ್ ಸಾಂದ್ರತೆಯನ್ನು ನಿರ್ವಹಿಸುತ್ತದೆ ವಾಸೋಪ್ರೆಸಿನ್ ಕೊರತೆಯು ಮಧು ವೇ ಮಧುಮೇಹ ಇನ್ಸ್ಪಿಡಸ್ ಎಂದು ಕರೆಯಲ್ಪಡುವ ಅತಿಯಾದ ಪುನರಾವರ್ತಿ ದುರ್ಬಲ ವಿಸರ್ಜನೆಗೆ ಕಾರಣವಾಗುತ್ತದೆ ಮೂತ್ರದ ಸಂಯೋಜನೆ ಇದು ವ್ಯವಸ್ಥೆಯಿಂದ ಉತ್ಪತ್ತಿಯಾಗುವ ಪಾರದರ್ಶಕ ದ್ರವವಾಗಿದೆ ಯುರೋಕ್ರೋಮ್ ಎಂಬ ವಸ್ತುವಿನ ಉಪಸ್ಥಿತಿಯಿಂದ ಮೂತ್ರವು ಅಂಬರ್ ಬಣ್ಣವಾಗಿದೆ ಸಾಮಾನ್ಯ ಮೂತ್ರದ ಸಂಯೋಜನೆಯು ಹಲವಾರು ಅಂಶಗಳನ್ನು ಅವಲಂಬಿಸಿ ಗಣನೀಯವಾಗಿ ಬದಲಾಗುತ್ತದೆ ಉದಾಹರಣೆಗೆ ಪ್ರೋಟೀನ್ ಭರಿತ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಮೂತ್ರದಲ್ಲಿ ಹೆಚ್ಚಿನ ಪ್ರಮಾಣದ ಯೂರಿಯಾ ರಚನೆಯಾಗುತ್ತದೆ ಏಕೆಂದರೆ ಪ್ರೋಟೀನ್ಗಳು ಯುಕೃತ್ತಿನಲ್ಲಿ ಯೂರಿಯಾಕ್ಕೆ ಅಮಿನೆಟ್ ಆಗುತ್ತವೆ ಭಾರಿ ಸೇವನೆಯ ನಂತರ ಸಾಮಾನ್ಯ ವ್ಯಕ್ತಿಯಲ್ಲಿ ಸಹ ಸಕ್ಕರೆ ಕಾಣಿಸಿಕೊಳ್ಳಬಹುದು ಇತರ ಪರಿಸ್ಥಿತಿಗಳು ಸ್ಥಿರವಾಗಿದ್ದರೆ ದ್ರವ ಅಥವಾ ನೀರು ಸಮೃದ್ಧವಾಗಿರುವ ಆಹಾರದ ದೊಡ್ಡ ಸೇವನೆಯು ರಕ್ತದಲ್ಲಿನ ನೀರಿನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಹೆಚ್ಚು ಮೂತ್ರವನ್ನು ಹೊರಹಾಕಲಾಗುತ್ತದೆ ಮೂತ್ರದಲ್ಲಿ ತೊಂಬತ್ತಾರು ಪರ್ಸೆಂಟ್ ನೀರು ಎರಡು ಪಾಯಿಂಟ್ ಐದು ಪರ್ಸೆಂಟ್ ಸಾವಯವ ಪದಾರ್ಥಗಳಾದ ಯೂರಿಯಾ ಯೂರಿಕ್ ಆಸಿಡ್ ಕ್ರಿಯಾಟಿನ್ ಕ್ರಿಯೆಟಿನೈನ್ ನೀರಿನಲ್ಲಿ ಕರಗುವ ಜೀವಸತ್ವಗಳು ಹಾರ್ಮೋನ್ಗಳು ಮತ್ತು ಆಕ್ಸಲೇಟ್ಗಳು ಇತ್ಯಾದಿಗಳಿವೆ ಮೂತ್ರವೂ ಸಹ ಒಳಗೊಂಡಿದೆ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಅಜೈವಿಕ ದ್ರವಣಗಳಾದ ಸೋಡಿಯಂ ಕ್ಲೋರೈಡ್ ಫಾಸ್ಫೇಟ್ ಸಲ್ಫೇಟ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ಅಯೋಡಿನ್. ಮೂತ್ರವು ಆರಂಭದಲ್ಲಿ ಆಮ್ಲೀಯವಾಗಿರುತ್ತದೆ ಆದರೆ ಅಮೋನಿಯಾವನ್ನು ರೂಪಿಸಲು ಯೂರಿಯಾದ ವಿಭಜನೆಯಿಂದಾಗಿ ನಿಂತಾಗ ಶರೀಯವಾಗುತ್ತದೆ ಎರಡು ಮೂತ್ರಪಿಂಡಗಳು ಸಂಪೂರ್ಣವಾಗಿ ವಿಫಲವಾದರೆ ಏನಾಗುತ್ತದೆ ಸಂಪೂರ್ಣ ಮತ್ತು ಬದಲಾಯಿಸಲಾಗದ ಮೂತ್ರಪಿಂಡದ ವೈಫಲ್ಯವನ್ನು ಕೊನೆಯ ಹಂತದ ಮೂತ್ರಪಿಂಡ ಕಾಯಿಲೆ ಅಥವಾ ಇಎಸ್ಆರ್ ಡಿ ಎಂದು ಕರೆಯಲಾಗುತ್ತದೆ ಮೂತ್ರಪಿಂಡಗಳು ಸಂಪೂರ್ಣವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ನಮ್ಮ ದೇಹವು ಹೆಚ್ಚುವರಿ ನೀರು ಮತ್ತು ತ್ಯಾಜ್ಯ ಉತ್ಪನ್ನಗಳಿಂದ ತುಂಬಿರುತ್ತದೆ ಈ ಸ್ಥಿತಿಯನ್ನು ಯುರೇಮಿಯಾ ಎಂದು ಕರೆಯಲಾಗುತ್ತದೆ ಕೈಗಳು ಅಥವಾ ಪಾದಗಳು ಊದಿಕೊಳ್ಳಬಹುದು ಮತ್ತು ವ್ಯಕ್ತಿಯು ದಣಿದ ಮತ್ತು ದೌರ್ಬಲ್ಯವನ್ನು ಅನುಭವಿಸುತ್ತಾನೆ ಏಕೆಂದರೆ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಶುದ್ಧ ರಕ್ತದ ಅಗತ್ಯವಿರುತ್ತದೆ ಈ ಸ್ಥಿತಿಗೆ ಚಿಕಿತ್ಸೆ ನೀಡಲು ಪರಿಹಾರವೇನು ಕೃತಕ ಮೂತ್ರಪಿಂಡದ ಬಗ್ಗೆ ತಿಳಿಯೋಣ ಡಯಾಲಿಸಿಸ್ ಕೃತಕ ಮೂತ್ರಪಿಂಡ ಮೂತ್ರಪಿಂಡಗಳು ಬದುಕುಳಿಯುವ ಪ್ರಮುಖ ಅಂಗಗಳಾಗಿವೆ ಸೋಂಕುಗಳು ಗಾಯಗಳು ಅಧಿಕ ರಕ್ತ ಅತಿ ಹೆಚ್ಚು ರಕ್ತದ ಸಕ್ಕರೆ ಅಥವಾ ಮೂತ್ರಪಿಂಡಗಳಿಗೆ ರಕ್ತದ ಹರಿವಿನ ನಿರ್ಬಂಧದಂತಹ ಹಲವಾರು ಅಂಶಗಳು ದೇಹದಲ್ಲಿ ವಿಷಕಾರಿ ತ್ಯಾಜ್ಯಗಳ ಸಂಗ್ರಹಕ್ಕೆ ಕಾರಣವಾಗುತ್ತದೆ ಮತ್ತು ಸಾವಿಗೆ ಕಾರಣವಾಗುತ್ತದೆ ವ್ಯಕ್ತಿಯ ರಕ್ತವನ್ನು ಫಿಲ್ಟರ್ ಮಾಡುವ ವ ಡಯಾಲಿಸಿಸ್ ಯಂತ್ರಗಳು ಬಳಸಲಾಗುತ್ತದೆ ಎರಡು ಮೂತ್ರಪಿಂಡಗಳು ಹಾನಿಗೊಳಗಾದಾಗ ಈ ಪ್ರಕ್ರಿಯೆಯನ್ನು ಹೀಮೋಡಯಾಲಿಸ್ ಎಂದು ಕರೆಯಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ರಕ್ತವನ್ನು ಮುಖ್ಯ ಅಪಧಮನಿಯಿಂದ ಹೊರತೆಗೆಯಲಾಗುತ್ತದೆ ಮತ್ತು ಹೆಪಾರಿನ್ ಎಂಬ ಹೆಪ್ಪು ರೋಧಕದೊಂದಿಗೆ ಬೆರೆಸಲಾಗುತ್ತದೆ ನಂತರ ರಕ್ತವನ್ನು ಡಯಾಲಿಸಿಸ್ ಎಂಬ ಉಪಕರಣಕ್ಕೆ ಪಂಪ್ ಮಾಡಲಾಗುತ್ತದೆ ಈ ಉಪಕರಣದಲ್ಲಿ ರಕ್ತವು ಚಾನೆಲ್ಗಳು ಅಥವಾ ಟ್ಯೂಬ್ಗಳ ಮೂಲಕ ಹರಿಯುತ್ತದೆ ಈ ಟ್ಯೂಬ್ಗಳು ಡಯಾಲೈಸಿಂಗ್ ದ್ರವದಲ್ಲಿ ಹುದುಗಿದೆ ಪೊರೆಯು ನಾಳದೊಳಗೆ ಹರಿಯುವ ರಕ್ತವನ್ನು ಪ್ರತ್ಯೇಕಿಸುತ್ತದೆ ಮತ್ತು ಸಾರಜನಕ ತ್ಯಾಜ್ಯಗಳನ್ನು ಹೊರತುಪಡಿಸಿ ಪ್ಲಾಸ್ಮಾದಂತೆಯೇ ಅದೇ ಸಂಯೋಜನೆಯೊಂದಿಗೆ ದ್ರವವನ್ನು ಡಯಾಲಿಸಿಂಗ್ ಮಾಡುತ್ತದೆ ರಕ್ತದಿಂದ ಸಾರಜನಕಯುಕ್ತ ತ್ಯಾಜ್ಯವು ಡಯಾಲೈಸಿಂಗ್ ದ್ರವಗಳಿಗೆ ಪ್ರವೇಶಿಸಿ ತ್ಯಾಜ್ಯವನ್ನು ತೆಗೆದುಹಾಕುವ ಮೂಲಕ ರಕ್ತವನ್ನು ಸ್ವಚ್ಛಗೊಳಿಸುತ್ತದೆ ಇದು ಮೂತ್ರಪಿಂಡದ ಕಾರ್ಯವನ್ನು ಹೋಲುತ್ತದೆ ಆದರೆ ಯಾವುದೇ ಮರುಹೀರಿಕೆ ಒಳಗೊಂಡಿಲ್ಲದ ಕಾರಣ ವಿಭಿನ್ನವಾಗಿದೆ ಆಂಟಿ ಹೆಪಾರಿನ್ ಅನ್ನು ಸೇರಿಸಿದ ನಂತರ ಶುದ್ಧೀಕರಿಸಿದ ರಕ್ತವನ್ನು ರಕ್ತನಾಳದ ಮೂಲಕ ದೇಹಕ್ಕೆ ಪಂಪ್ ಮಾಡಲಾಗುತ್ತದೆ ಪ್ರತಿ ಡಯಾಲಿಸಿಸ್ ಅವಧಿಯು ಮೂರರಿಂದ ಆರು ಗಂಟೆಗಳವರೆಗೆ ನಡೆಯುತ್ತದೆ ಪ್ರಪಂಚದಾದ್ಯಂತ ಸಾವಿರಾರು ಯುರೇಮಿಕ್ ಮೂತ್ರಪಿಂಡ ವೈಫಲ್ಯದ ರೋಗಗಳಿಗೆ ಈ ವಿಧಾನವನ್ನು ಬಳಸಲಾಗಿದೆ ಮೂತ್ರಪಿಂಡ ವೈಫಲ್ಯದ ರೋಗಿಗಳಿಗೆ ದೀರ್ಘಾವಧಿಯ ಪರಿಹಾರದ ವಿಧಿಯೇ ಹೌದು ಮೂತ್ರಪಿಂಡ ಕಸಿ ಮಾಡುವಿಕೆಯು ಮೂತ್ರಪಿಂಡ ವೈಫಲ್ಯ ಅಥವಾ ತೀವ್ರ ಮೂತ್ರಪಿಂಡ ವೈಫಲ್ಯಕ್ಕೆ ಉತ್ತಮ ದೀರ್ಘಕಾಲೀನ ಪರಿಹಾರವಾಗಿದೆ ಕಾರ್ಯನಿರ್ವಹಿಸುವ ಮೂತ್ರಪಿಂಡಗಳು ದಾನಿಯಿಂದ ಕಸಿ ಮಾಡಲು ಬಳಸಲಾಗುತ್ತದೆ ಮೇಲಾಗಿ ಹತ್ತಿರದ ಸಂಬಂಧಿ ಸ್ವೀಕರಿಸುವುದರಿಂದ ಸ್ವೀಕರಿಸಲ್ಪಟ್ಟ ಮೂತ್ರಪಿಂಡವು ಅವನ ದೇಹಕ್ಕೆ ಉತ್ತಮ ಹೊಂದಾಣಿಕೆಯಾಗಬೇಕು ಸ್ವೀಕರಿಸುವವರ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ತಿರಸ್ಕರಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಆಧುನಿಕ ಕ್ಲಿನಿಕಲ್ ಕಾರ್ಯವಿಧಾನಗಳು ಅಂತಹ ಸಂಕೀರ್ಣ ತಂತ್ರಗಳ ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸಿವೆ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗದಾನದ ಪ್ರಕ್ರಿಯೆಯು ಬಹಳಷ್ಟು ಮೂತ್ರಪಿಂಡ ವೈಫಲ್ಯದ ರೋಗಿಗಳಿಗೆ ಸಹಾಯ ಮಾಡುತ್ತದೆ ಮೆದುಳು ಸತ್ತ ರೋಗಿಗಳಿಗೆ ಅಂಗಗಳನ್ನು ಸಂಗ್ರಹಿಸಲಾಗುತ್ತದೆ ವಾಷಿಂಗ್ಟನ್ ಯುಎಸ್ಎನಲ್ಲಿ ಶಸ್ತ್ರ ಚಿಕಿತ್ಸಕಾರರಾಗಿದ್ದ ಹಾಪ್ನಗೆಲ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಂದೇ ರೀತಿಯ ಅವಳಿಗಳ ನಡುವೆ ಮೊದಲ ಮೂತ್ರಪಿಂಡ ಕಸಿ ಮಾಡಿದರು ಭಾರತದಲ್ಲಿ ಮೊದಲ ಮೂತ್ರಪಿಂಡ ಕಸಿ ಒಂದನೇ ಡಿಸೆಂಬರ್ ಒಂಬೈನೂರ ತಮಿಳುನಾಡಿನ ವೆಲ್ಲೂರ್ನಲ್ಲಿ ಕ್ರಿಶ್ಚಿಯನ್ ವೈದ್ಯಕೀಯ ಕಾಲೇಜಿನಲ್ಲಿ ಮಾಡಲಾಯಿತು ವಿಸರ್ಜನೆಯ ಇತರ ಮಾರ್ಗಗಳು ಮತ್ತು ಸಹಾಯಕ ವಿಸರ್ಜನಾ ಅಂಗಗಳ ಬಗ್ಗೆ ನಮಗೆ ತಿಳಿಯೋಣ ಮೂತ್ರಪಿಂಡಗಳು ನಮಗೆ ದೇಹದ ಮುಖ್ಯ ವಿಸರ್ಜನಾ ಅಂಗ ಎಂದು ನಿಮಗೆ ತಿಳಿದಿದೆ ಶ್ವಾಸಕೋಶಗಳು ಚರ್ಮ ಯಕೃತ್ತು ತಮ್ಮದೇ ಆದ ನಿರ್ದಿಷ್ಟ ಕಾರ್ಯಗಳನ್ನು ಹೊಂದಿವೆ ಆದರೆ ನಿರ್ವಹಿಸುತ್ತದೆ ದ್ವಿತೀಯ ಕಾರ್ಯವಾಗಿ ವಿಸರ್ಜನ ಉಸಿರಾಟದ ಪ್ರಕ್ರಿಯೆಯಲ್ಲಿ ಶ್ವಾಸಕೋಶಗಳು ಇಂಗಲದ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಹಾಕುತ್ತವೆ ಚರ್ಮವು ಬೆವರು ಮತ್ತು ಕೆಲವು ಚಯಾಪಚಯ ತ್ಯಾಜ್ಯಗಳನ್ನು ಹೊರತೆಗೆಯುವ ರಕ್ತದ ಕ್ಯಾಪಿಲರಿಗಳ ಸಮೃದ್ಧ ಪೂರೈಕೆಯನ್ನು ಹೊಂದಿರುತ್ತದೆ ಚರ್ಮವು ಸಾಕಷ್ಟು ನೀರು ಮತ್ತು ಸಣ್ಣ ಪ್ರಮಾಣದ ಉಪ್ಪನ್ನು ಕಳುಹಿಸುತ್ತದೆ ಮತ್ತು ಸೇವೆ ಮಾಡುತ್ತದೆ ವಿಸರ್ಜನಾ ಅಂಗವಾಗಿ ಚರ್ಮದಲ್ಲಿರುವ ಸೆಬಾಸಿಯನ್ ಗ್ರಂಥಿಗಳು ಮೇಣಗಳು ಸ್ಟರಾಲ್ಗಳು ಹೈಡ್ರೋಕಾರ್ಬನ್ಗಳು ಮತ್ತು ಕೊಬ್ಬಿನ ನಾಮ್ಲಗಳನ್ನು ಒಳಗೊಂಡಿರುವ ಮೇಧೋ ಗ್ರಂಥಿಗಳ ಸ್ರಾವವನ್ನು ವಿವರಿಸುತ್ತದೆ ಯಕೃತ್ತು ಬೈಲಿರುಬಿನ್ ಬೈಲಿವರ್ಡಿನ್ ಮತ್ತು ಯುರೋಕ್ರೋಮ್ ಎಂಬ ಪಿತ್ತರಸ ವರ್ಣದ್ರವ್ಯಗಳನ್ನು ಉತ್ಪಾದಿಸುತ್ತವೆ ಇವುಗಳು ಸತ್ತ ಆರ್ಬಿಸಿಗಳ ಹಿಮೋಗ್ಲೋಬಿನ್ನ ಚಯಾಪಚಯವು ತ್ಯಾಜ್ಯಗಳಾಗಿವೆ ಯುರೋಕ್ರೋಮ್ ಮೂತ್ರದ ಮೂಲಕ ಹೊರಹಾಕಲ್ಪಡುತ್ತದೆ ಬ್ಯಾಲಿವಾರ್ಡಿನ್ ಮತ್ತು ರೂಬಿನ್ ಕೊಲೆಸ್ಟ್ರೋಮ್ ಮತ್ತು ಸ್ಟಿರಾಯ್ಡ್ ಹಾರ್ಮೋನ್ಗಳ ಉತ್ಪನ್ನಗಳನ್ನು ಹೆಚ್ಚುವರಿ ಔಷಧಗಳು ಜೀವಸತ್ವಗಳು ಮತ್ತು ಕ್ಷರೀಯ ಲವಣಗಳು ಜೊತೆಗೆ ಪಿತ್ತರಸದ ಮೂಲಕ ಹೊರಹಾಕಲ್ಪಡುತ್ತದೆ ಯೂರಿಯಾ ರಚನೆಯಲ್ಲಿ ಯಕೃತ್ತು ಸಹ ತೊಡಗಿಸಿಕೊಂಡಿದೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಕಬ್ಬಿಣದ ಹೆಚ್ಚುವರಿ ಲವಣಗಳು ಕೋಲನ್ ಅಥವಾ ದೊಡ್ಡ ಕರುಳಿನ ಎಪಿತಿಯಲ್ ಕೋಶಗಳಿಂದ ಹೊರಹಾಕಲ್ಪಡುತ್ತವೆ ಮತ್ತು ಮಲದೊಂದಿಗೆ ಹೊರಹಾಕಲ್ಪಡುತ್ತವೆ ಲಾಲಾರಸ ಮತ್ತು ಕಣ್ಣೀರಿನ ಮೂಲಕ ಕಡಿಮೆ ಸಂಖ್ಯೆಯ ಸಾರಜನಕ ತ್ಯಾಜ್ಯವನ್ನು ಹೊರಹಾಕಲಾಗುತ್ತದೆ ನೆನಪಿಡುವ ಅಂಶಗಳು ಮೂತ್ರದ ರಚನೆಯು ನಾಲ್ಕು ಹಂತಗಳನ್ನು ಒಳಗೊಂಡಿದೆ ಗ್ಲೋ ಮೆರುಲರ್ ಕೊಳವೆಯಾಕಾರದ ಮರುಹೀರಿಕೆ ಕೊಳವೆಯಾಕಾರದ ಸ್ರವಿಸುವಿಕೆ ಮತ್ತು ಮೂತ್ರದ ಸಾಂದ್ರತೆ ಮೂತ್ರಪಿಂಡಗಳು ದೇಹದಿಂದ ಸಾರಜನಕ ತ್ಯಾಜ್ಯವನ್ನು ತೆಗೆದುಹಾಕುತ್ತವೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತವೆ ಆಸ್ಮೊಲ್ಯುಗೇಷನ್ ಉಪ್ಪಿನಂತಹ ಅಂಶ ಪಿಎಚ್ ಮತ್ತು ಮಾನವನ ದೇಹದಲ್ಲಿ ರಕ್ತದೊತ್ತಡ ಡಯಾಲಿಸಿಸ್ ಯಂತ್ರವು ಕೃತಕ ಮೂತ್ರಪಿಂಡವಾಗಿದ್ದು ಅದು ದೇಹದ ಹೊರಗಿನ ಚಯಾಪಚಯ ತ್ಯಾಜ್ಯಗಳನ್ನು ತೆಗೆದುಹಾಕಲು ರಕ್ತವನ್ನು ಫಿಲ್ಟರ್ ಮಾಡುತ್ತದೆ ಮೂತ್ರಪಿಂಡ ವೈಫಲ್ಯದ ರೋಗಿಗಳಿಗೆ ಕಿಡ್ನಿ ಕಸಿ ಶಾಶ್ವತ ಪರಿಹಾರವಾಗಿದೆ ಮೂತ್ರಪಿಂಡಗಳು ವಿಸರ್ಜನೆಯ ಮುಖ್ಯ ಅಂಗಗಳಾಗಿವೆ ಆದರೆ ಶ್ವಾಸಕೋಶಗಳು ಚರ್ಮ ಯಾಕೃತ್ತು ಸಹ ವಿಸರ್ಜನೆಯನ್ನು ದ್ವಿತೀಯಕ ಕಾರ್ಯವಾಗಿ ನಿರ್ವಹಿಸುತ್ತದೆ